ಹಾಯ್ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ? ಗೇರು ಹಣ್ಣಿನ ಸೀಸನ್ ಮುಗಿಯಿತು, ಮಾವಿನ ಹಣ್ಣು ಹಲಸಿನ ಹಣ್ಣಿನ ಸೀಸನ್ ಇದೆ. ಈಗ ನಾನು ನಿಮಗಾಗಿ ಒಂದು ವಿಶಿಷ್ಟ ಐಟಮ್ ಅನ್ನ ತಂದು ಬಂದಿದ್ದೀನಿ, ಹಲಸಿನ ಬೀಜದ ಕುಂದ. ಇದು ನನ್ನ ವಿಶೇಷ ರೆಸಿಪಿ ಮತ್ತು ವಿಶೇಷ ಟೇಸ್ಟ್ ನಿಮಗಾಗಿ. ನೋಡಕ್ಕೆ ಬೆಳಗಾಂ ಕುಂದ ತರ ಕಾಣುತ್ತೆ, ತಿನ್ನುವಾಗ ಕೊಬ್ಬರಿಯಿಂದ ಮಾಡಿದ ಸ್ವೀಟ್ ಅಂತಾರೆ. ಇದು ಹಲಸಿನ ಬೀಜಗಳಿಂದ ಮಾಡಿದ ಕುಂದ. ಹೊರಗಿಟ್ಟು 5-6 ದಿನ ತಿನ್ನಬಹುದು. ಫ್ರಿಡ್ಜ್ ಅಲ್ಲಿ ಇಟ್ಟರೆ 12-15 ದಿನಗಳವರೆಗೆ ಇಟ್ಟು ತಿನ್ನಬಹುದು. ಬಟ್ಲಲ್ಲಿ 150 ಒಣಗಿರುವ ಹಲಸಿನ ಬೀಜಗಳಿವೆ. ಹಲಸಿನ ಬೀಜಗಳನ್ನು ಚೆನ್ನಾಗಿ ಜಜ್ಜಿದ ನಂತರ ಹೊರಗಿರುವ ಬಿಳಿ ಕವಚವನ್ನು ಬೇರ್ಪಡಿಸಬೇಕು. ತದನಂತರ ಚೂರುಟ್ಟಿ ರವ ತರ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟುಕೊಳ್ಬೇಕು. ಬೀಜಗಳನ್ನು ರುಬ್ಬಿದ ನಂತರ ಕೆನೆಯ ಬಣ್ಣ ಬಂದಿದೆ. ರುಬ್ಬಿ ತೆಗೆದ ಹಲಸಿನ ಬೀಜದ 1 ಬಟ್ಲ ರವ ಇದೆ. ಪುಡಿ ಮಾಡಿಟ್ಟ 3/4 ಬಟ್ಲ ಬೆಲ್ಲ. ಬೆಲ್ಲ ಕರಗಲು ಆಗುವಷ್ಟು ನೀರನ್ನು ಸೇರಿಸಿ ಬೆಲ್ಲ ಕರಗಲು ಬಿಡ್ತೇನೆ. ಬೆಲ್ಲದ ನೀರನ್ನು ಸೂಸಿ ಕಲ್ಮಶಗಳನ್ನು ಬೇರ್ಪಡಿಸಿ ಪಾಕ ಮಾಡಲು ಇಟ್ಟಿದ್ದೇನೆ. ಪಾಕದ ಹದ ಬರುವ ತನಕ ಮತ್ತೊಂದು ಒಲೆಯಲ್ಲಿ ಓವನ್ ಇಟ್ಟಿದ್ದೇನೆ. 1 ಬಟ್ಲ ನೀರನ್ನು ಸೇರಿಸಿ ಕುದಿಯಲು ಬಿಡ್ತೇನೆ. ನೀರು ಕುದಿಯುತ್ತಿದ್ದಂತೆ ಹಲಸಿನ ಬೀಜಗಳ ರವ ಸೇರಿಸ್ತೇನೆ. ತಳ ಹತ್ತದಂತೆ ತಿರುವುತ್ತ 1-10 ನಿಮಿಷ ಬೇಯಿಸ್ತೇನೆ. ಸಂಪೂರ್ಣವಾಗಿ ನೀರಿನ ಅಂಶ ಆರಿ ಹೋದ ಮೇಲೆ 3/4 ಬಟ್ಲ ಕರಗದ ತುಪ್ಪವನ್ನ ಸೇರಿಸ್ತೇನೆ. ಹಲಸಿನ ಬೀಜದ ರವ ಹಿಟ್ಟನ್ನು ತಿರುವುತ್ತ ಮಗುಚುತ್ತ ತುಪ್ಪದೊಂದಿಗೆ ಚೆನ್ನಾಗಿ ಮಿಶ್ರಣವಾಗಿ ತುಪ್ಪವನ್ನು ಹಲಸಿನ ರವದ ಹಿಟ್ಟು ಹೀರಿಕೊಳ್ಳುವಷ್ಟು 10 ನಿಮಿಷದವರೆಗೆ ಈ ಕ್ರಿಯೆಯಲ್ಲಿ ತೊಡಗಬೇಕು. ತಳ ಹತ್ತದಾಗೆ ಮಗುಚುತ್ತಾ ತಿರುಗುತ್ತಾ ಇರ್ತೇನೆ. ಹೀಗೆ ಮಾಡ್ತಾ ಹೋದಂತೆ ಗಮಗಮ ತುಪ್ಪದ ಸುವಾಸನೆ ಹೊರ ಚೆಲ್ಲುತ್ತೆ. ಹಿಟ್ಟು ಹೀಗೆ ಗಟ್ಟಿಯಾಗುತ್ತೆ. ಹಿಟ್ಟು ಗಟ್ಟಿಯಾಗುತ್ತಿದ್ದಂತೆ ಕನಿಷ್ಠ ಬೆಂಕಿಯನ್ನಿಟ್ಟಿದ್ದೆ. ಪಾಕ ತಯಾರಾಗಿದೆಯಾ ನೋಡ್ತೇನೆ. ಇನ್ನೂ ಸ್ವಲ್ಪ ಹೊತ್ತು ಬಿಡ್ತೇನೆ. ಜೇನುತುಪ್ಪದ ದಪ್ಪ ಇರುವಷ್ಟು ಹದ ಪಾಕದ್ದು ಬಂದ್ರೆ ಸಾಕು. ಪಾಕವನ್ನ ಹಿಟ್ಟಿಗೆ ಸೇರಿಸಿದೆ. ಹದ ನೋಡಿದ ನಂತರ ಅವಶ್ಯಕತೆ ಇದ್ರೆ ಮತ್ತೆ ಉಳಿದ ಪಾಕವನ್ನ ಸೇರಿಸ್ತೇನೆ. ಸಿಹಿ ಸ್ವಲ್ಪ ಕಡಿಮೆ ಇದೆ. ನಾನು ಮಾಡಿದ ಸಂಪೂರ್ಣ ಪಾಕವನ್ನು ಸೇರಿಸಿ ಆಯ್ತು. ಈಗಲೇ ಸ್ವಲ್ಪ ಸ್ವಲ್ಪ ತಣಿಸಿ ತಿನ್ಬೇಕು ಅಂತ ಅನಿಸ್ತದೆ. ಅಷ್ಟು ಚೆನ್ನಾಗಿ ಬಂದಿದೆ. ಇದು 3/4 ಚಮಚ ಯಾಲಕ್ಕಿ ಪುಡಿ ಸೇರಿಸಿದೆ. ಇದು ನನ್ನ ವಿಶೇಷ ರೆಸಿಪಿ ಮತ್ತು ವಿಶೇಷ ಟೇಸ್ಟ್ ನಿಮಗಾಗಿ. ನೋಡಕ್ಕೆ ಬೆಳಗಾಂ ಕುಂದ ತರ ಕಾಣುತ್ತೆ, ತಿನ್ನುವಾಗ ಕೊಬ್ಬರಿಯಿಂದ ಮಾಡಿದ ಸ್ವೀಟ್ ಅಂತಾರೆ. ಹಲಸಿನ ಬೀಜಗಳ ಕುಂದ ತಣಿದ ನಂತರ ಫೈಬರ್ ಟ್ರೇಗೆ ಹಾಕ್ತಾ ಇದ್ದೀನಿ. ಹಲಸಿನ ಬೀಜಗಳಿಂದ ಮಾಡಿದ ಕುಂದ ಅಂದ್ರೆ ನಂಬುವುದಿಲ್ಲ. ಆರೋಗ್ಯದ ಉಪಯೋಗ ತಿಳಿಯದೆ ಬಿಸಾಡುತ್ತಿರುವ ಹಲಸಿನ ಬೀಜಗಳ ಕುಂದ ಸೂಪರ್ ಆಗಿ ಬಂದಿದೆ ನೋಡಿ. ಹೊರಗಿಟ್ಟು 5-6 ದಿನ ತಿನ್ನಬಹುದು. ಫ್ರಿಡ್ಜ್ ಅಲ್ಲಿ ಇಟ್ಟರೆ 12-15 ದಿನಗಳವರೆಗೆ ಇಟ್ಟು ತಿನ್ನಬಹುದು. ಸೂಪರ್ ಆದ ಟೇಸ್ಟ್, ಸೂಪರ್ ಆದ ಟೇಸ್ಟ್. ಹಲಸಿನ ಬೀಜಗಳಿದ್ರೆ ತ್ವರಿತವಾಗಿ ತಯಾರಿಸಿ ರುಚಿ ನೋಡಿ. ಮುಂದಿನ ವಿಡಿಯೋಗಳೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಬಾಯ್.